ಧಾರ್ಮಿಕ ವೃತ್ತಿಗಾಯನದಲ್ಲಿ ಜೋಗತಿ ಪರಂಪರೆ ಬಹಳ ಮುಖ್ಯವಾದದ್ದು. ಎಲ್ಲ ಮನೆಗೆ ನಡೆದುಕೊಳ್ಳುವ ಇವರ ಸಂಪ್ರದಾಯ ತಲತಲಾಂತರದಿಂದ ಬೆಳೆದು ಬಂದಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಎಲ್ಲಮ್ಮನ ಗುಡ್ಡದಲ್ಲಿ ಇವರು ವರ್ಷಕ್ಕೊಂದು ಬಾರಿ ಸೇರುತ್ತಾರೆ. ಸೊಂಟಕ್ಕೊಂದು ಸಣ್ಣ ಚೀಲ ಕಟ್ಟಿಕೊಂಡು ಹಳದಿ ಭಂಡಾರವನ್ನು ಬಂದವರ ಹೆಣೆಗೆಲ್ಲ ಹಚ್ಚಿ ಎಲ್ಲಮ್ಮನ ಪ್ರಸಾದವೆಂದು ಸಾರಿ ಹೇಳುತ್ತಾರೆ. ಇವರ ವೇಷಭೂಷಣಗಳನ್ನು ನೋಡಿದರೆ ಇವರು ಹೆಂಗಸರೋ ಗಂಡಸರೋ ಎಂಬ ಅನುಮಾನವಾಗುತ್ತದೆ. ಗಂಡಸರು ಹೆಂಗಸರಂತೆ ತಾಳಿ, ಮೂಗುತಿ, ಬಳೆ, ಬುಗಡಿ, ಕಡಗ, ಕಾಲಂದುಗೆ, ಕವಡೆಸರ, ಕಾಸಿನಗಲ ಕುಂಕುಮ, ಎಲ್ಲಮ್ಮನ ಮುತ್ತಿನ ಸರ, ಸೀರೆ ಮತ್ತು ರವಿಕೆಗಳನ್ನು ಧರಿಸಿ ಬೆಡಗು ಬಿನ್ನಾಣಗಳಿಂದ ಕಾಣುತ್ತಾರೆ. ಗಂಡಸರು ಹೀಗೆ ಹೆಂಗಸರಂತೆ ವೇಷಭೂಷಣಗಳನ್ನು ತೊಟ್ಟು ಒನಪು ವೈಯಾರದಿಂದ ಓಡಾಡುವುದು ಒಂದು ವಿಸ್ಮಯವೇ ಸರಿ. ಇವರಾರೂ ಹುಟ್ಟಿನಿಂದ ನಪುಂಸಕರಾಗಿರುವುದಿಲ್ಲ. ಸಮಾಜದ ಕಟ್ಟುಪಾಡುಗಳಿಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುತ್ತಾರೆ. ಹೆಂಗಸರಾಗಲಿ ಗಂಡಸಾಗಲಿ ಎಲ್ಲಮ್ಮನ ಸೇವೆಗೆಂದು ಹೀಗೆ ತಮ್ಮನ್ನು ಅರ್ಪಿಸಿಕೊಳ್ಳುವುದಕ್ಕೆ ಜೋಗತಿ ಸಂಪ್ರದಾಯವೆಂದು ಹೇಳಲಾಗಿದೆ. ಎಲ್ಲಮ್ಮನ ನಿಜವಾದ ಭಕ್ತರಾಗಬೇಕಾದರೆ ಜೋಗತಿಯಾಗಿ ಪರಿವರ್ತನೆಗೊಳ್ಳಬೇಕೆಂದು ಜನರಲ್ಲಿ ಬಲವಾದ ನಂಬಿಕೆಯಿದೆ. ಈ ರೀತಿ ಜೋಗತಿಯಾದವರು ಊರೂರುಗಳಿಗೆ ಹೋಗಿ ಚೌಡಕಿಗಳನ್ನು ನುಡಿಸುತ್ತಾ ಎಲ್ಲಮ್ಮನ ಪವಾಡ ಇರುವ ಅನೇಕ ಕಥೆಗಳನ್ನು ಹೇಳುತ್ತಾರೆ. ದೇವದಾಸಿ ಎಂಬ ಅನಿಷ್ಟ ಪದ್ಧತಿಗೆ ಸರ್ಕಾರದ ನಿಷೇಧವಿದೆ. ಆದರೆ ಜೋಗತಿಯರ ಕಲಾ ಪ್ರದರ್ಶನ ಮಾತ್ರ ನಾಡಿನ ಸಾಂಸ್ಕೃತಿಕ ಪ್ರತೀಕಗಳಲ್ಲಿ ಒಂದಾಗಿದೆ. ಇದು ನಮ್ಮ ದೇವಿ, ಇದರಲ್ಲಿದ್ದ ನಾವು ಈ ಥರ ಆಗಿದೆ.
ಈ ಥರ ಆಗಿಂದೆ ನಾವು ಹೆಂಗೆ ಊರಾಡ್ತಾ ಭಿಕ್ಷೆ ಬಿಡ್ತಾ ಹೆಂಗೆ ಜೀವನ ಮಾಡ್ತಾ ಇದ್ವಿ. ಈ ಜೀವನ ಮಾಡೋ ಕಾಲಕ್ಕೆ ನಮಗೆ ಒಬ್ಬ ಗುರು ಕೈದ್ರು, ಚೌಡಕಿ ಅಲ್ಲಪ್ಪ ಅಂತ ಚೂರ್ನು, ಅವ್ರು ನಮ್ಮನ್ನು ಕಟ್ಟಿಕೊಂಡು ಒಂದು ಕತೆ ಕಲಿಸಿದ್ರಿ, ರೇಣುಕೆಲ್ಲಮ್ಮನ ಕತೆ. ಸಮಾಜದಲ್ಲಿ ನಿಮ್ಮನ್ನು ಕೀಳ ಕಾಣ್ತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡೋಕೆ ಹೋಗಲ್ಲ. ಈಗ ಓದೋರೆಲ್ಲ ಇರ್ತಾರೆ ಸರ್, ಈ ಹಳ್ಳಿ ಜನ ಎಲ್ಲ ಏನಂತಾರೆ, ದೇವರು ಅನ್ನೋ ಒಂದು ಭಾವನೆ ಇರುತ್ತೆ ಸರ್ ಅವರಿಗೆ, ದೇವರು ಅನ್ನೋ ಒಂದು ಭಾವನೆ ಇರುತ್ತೆ. ನಾವು ಹಳ್ಳಿಯಲ್ಲಿ ಹೋದ ತಕ್ಷಣ ಜೋಗಮ್ಮರು ಬಂದರು, ಹುಲಿಗೆಮ್ಮ ಬಂದರು, ಎಲ್ಲಮ್ಮ ಬಂದು ಅಂತ ಮನೇಲಿ ಕರೆದು ಪಾದಕ್ಕೆ ನೀರು ಹಾಕಿ ಉದಿನ ಕಡ್ಡಿ ಹಚ್ಚಿ ಒಳಗೆ ಕರೆದು ಕಂಬಳಿ ಹಾಕಿ ಕುಂದ್ರಿಸಿ ಅವ್ರ ಮನೇಲಿ ಬೆಳೆದಿದ್ದು ಒಂದು ಮರ ಎರಡು ಮರ ಧಾನ್ಯ ಕೊಡ್ತಿರ್ತಾರೆ. ಅದೇ ಥರ ಸಿಟಿಯಲ್ಲಿ ಹೋದರೆ ಒಂಥರ ಓದ್ ಇವಾಗೆಲ್ಲ ಒಂಥರ ತಂತ್ರ ಯುಗ ಇದ್ದಂಗೆಲ್ಲ, ವಿಜ್ಞಾನ ಯುಗ ಎಲ್ಲ ನಮ್ಮನ್ನು ನೋಡಿದ್ರೆ ಒಂಥರ ಅಸಹ್ಯ ಮಾಡ್ತಿರ್ತಾರೆ. ಈ ಚಿಕ್ಕ ಹುಡುಗರು ಎಸ್ ಎಲ್ ಸಿ ಓದಂಥ ಹುಡುಗರು ಯಾರಾದ್ರು ಏನಾದ್ರು ತಮಾಷೆ ಮಾಡಿದ್ರೆ ಅಥವಾ ಡೈರೆಕ್ಟ್ ಮಾಡಿದ್ರೆ ಅವ್ರಿಗೆ ಹೇಳ್ತೀವಿ, ಇದು ಹಂಗಲ್ಲ, ಇದು ಹಿಂಗೆ ಈ ರೀತಿ ಹಿಂಗೆ ಮಾಡ್ಬೇಕಪ್ಪ, ಹಂಗಲ್ಲ ನಗಬಾರ್ದು, ಹಂಗಲ್ಲ ಅಸಹ್ಯ ಪಡಬಾರ್ದು ಇನ್ನೊಬ್ಬರು ನೋಡಿ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಅವ್ರು ಹೆಂಗಾನೇ ಇರಲಪ್ಪ, ನಮ್ಗೆ ಎದಕ್ಕೆ ಬೇಕು? ಈಗ ನಿಮ್ಮ ಮಕ್ಕಳು ಅಥವಾ ಸಂಬಂಧಿಕರು ಜೋಗ್ತಿರಾದ್ರೆ ನೀವು ಯಾವ ರೀತಿ ಸ್ವೀಕರಿಸ್ತೀರಾ? ಅದಕ್ಕೆ ನಾವೇನು ಹೇಳ್ಬೇಕಾಗತ್ತೆ ರೀ, ಅವ್ರವ್ರ ಮನಸ್ಸಿನ ಅಭಿಪ್ರಾಯ ಅದು ಅವ್ರಾಗದು. ಆ ದೇವಿ ಅವ್ರನ್ನ ಯಾವ ರೀತಿ ಕಾಡ್ತಾಳೋ, ಏನು ಮಾಡ್ತಾಳೋ, ಆ ದೇವಿ ಕೊಟ್ಟಂತೆ ಅವ್ರು ಮಾಡ್ತಾರೆ. ಈಗ ಒಬ್ರಿಗೆ ಹೇಳೋದು ನಮ್ಮಿಂದ ನಾವು ಮಾಡ್ಕೊಂಡಿರತಕ್ಕಂಥದ್ದು ಅಲ್ಲ ಸರ್, ನಾವು ದೈವ ಅಂತ ನಂಬಿದ್ದೀವಿ, ಆ ದೈವ ಲೀಲೆನೇ ಈ ರೀತಿ ಮಾಡ್ತಾ ಇದೆ ಅಂತ ನಾವು ನಂಬಿಬಿಟ್ಟಿದ್ದೀವಿ. ಈಗ ನೀವು ನಂಬಿರ್ಬೋದು, ನಾವು ನಂಬಿರ್ಬೋದು, ನೀವು ನಂಬದೇ ಇರ್ಬೋದು, ಆದರೆ ನಾವು ದೇವ್ರ ಅಂತ ನಂಬಿದ್ದೀವಲ್ಲ, ನಮಗೆ ಈ ರೀತಿ ಆಗಿದೆ. ಮತ್ತು ನಾವು ಎಲ್ಲೋದ್ರೂ ನಮ್ಮನ್ನಷ್ಟೇ ನಮ್ಮ ಒಂದು ಇದಕ್ಕೆ ಸಾಕು ಮಾಡಿಬಿಡಮ್ಮ ತಾಯಿ, ದೇವ್ರ ಅಂತನೋ ಅಥವಾ ನಮ್ಮ ಮಾನಸಿಕವಾಗಿಯೋ ಏನೋ ದೇವ್ರ ಹತ್ರ ಒಟ್ಟು ಬೇಡ್ಕೊಳ್ಳೋದಿಷ್ಟೇ, ನಮಗೆ ಲಾಸ್ಟ್ ಮಾಡಿಬಿಡು. ಅಂಗ ಎಂಬ ಮನೆ ಒಳಗಲ್ಲಿಂಗ ಎಂಬತ್ತು ಅಂಗ ಎಂಬ ಮನೆ ಒಳಗಲ್ಲಿಂಗ ಎಂಬತ್ತು.